ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಆಡಳಿತ ಪ್ರಾರಂಭವಾದಾಗಿನಿಂದ ಅರಾಜಕತೆ ತನ್ನ ಗರಿಷ್ಠ ತುದಿಯನ್ನು ತಲುಪ್ತಾ ಇರೋದನ್ನು ನಾವು ನೋಡ್ತಾ ಇದ್ದೇವೆ. ಇಲ್ಲಿ ಉಗ್ರಗಾಮಿ ಚಟುವಟಿಕೆಗಳಿಗೆ, ಶಾಂತಿಯನ್ನು ಕದಡುವಂತಹ ಶಕ್ತಿಗಳಿಗೆ ಕಾಂಗ್ರೆಸ್ ಪಕ್ಷ ರಕ್ಷಣೆಯನ್ನು ಕೊಡ್ತಾ ಇರೋದರಿಂದ ಕರ್ನಾಟಕದಲ್ಲಿ ಇಷ್ಟೊಂದು ರೀತಿಯ ಗಲಭೆಗಳು ಸೃಷ್ಟಿಯಾಗ್ತಾ ಇದ್ದಾವೆ. ತುಷ್ಟೀಕರಣದ ಪರಾಕಾಷ್ಠೆಯನ್ನು ಕಾಂಗ್ರೆಸ್ ಮುಟ್ಟಿದೆ. ಕಾನೂನನ್ನು, ಪೊಲೀಸ್ ಇಲಾಖೆಯನ್ನು ಸಂಪೂರ್ಣವಾಗಿ ರಾಜಕೀಯ ದುರುದ್ದೇಶಕ್ಕೆ ಈ ಸರ್ಕಾರ ಬಳಸ್ಕೊಳ್ತಾ ಇದೆ. ಪಾಂಡವಪುರದಲ್ಲಿ RSS ಕಾರ್ಯಾಲಯಕ್ಕೆ ಪೊಲೀಸ್ ಅಧಿಕಾರಿ ಅತಿಕ್ರಮವಾಗಿ ಪ್ರವೇಶವನ್ನು ಮಾಡಿ ಕಾನೂನಿಗೆ ಅಪಚಾರವನ್ನು ಮಾಡಿದ್ದಾರೆ. ಒಬ್ಬ ಪೊಲೀಸ್ ಅಧಿಕಾರಿ ಒಂದು ಆವರಣವನ್ನು ಪ್ರವೇಶ ಮಾಡಬೇಕು ಅಂದರೆ ಎರಡು ಹಂತಗಳಲ್ಲಿ ಪೊಲೀಸ್ ಅಧಿಕಾರಿ ಅದನ್ನು ಸಾಬೀತು ಮಾಡಬೇಕು. ಆವರಣವನ್ನು, ಕಟ್ಟಡವನ್ನು, ಮನೆಯನ್ನು ಪ್ರವೇಶ ಮಾಡಬೇಕು ಅಂದರೆ ಆತ ಸರ್ಚ್ ವಾರೆಂಟ್ ಇಟ್ಕೊಳ್ಬೇಕು, ನಂಬರ್ ಒನ್. ಹಾಗಂತ ಹೇಳಿ ಪೊಲೀಸ್ ಅಧಿಕಾರಿಗೆ ಸರ್ಚ್ ವಾರೆಂಟ್ ಇಲ್ಲದೆ ಪ್ರವೇಶ ಮಾಡೋದಕ್ಕೆ ಅಧಿಕಾರನೇ ಇಲ್ವಾ? ಖಂಡಿತ ಅಧಿಕಾರ ಇದೆ. ಸರ್ಚ್ ವಾರೆಂಟ್ ಇಲ್ಲದೆ ಕೂಡ ಆತ ಯಾವುದೇ ಆವರಣವನ್ನು ಪ್ರವೇಶ ಮಾಡಬಹುದು. ಆದರೆ ಅದಕ್ಕೆ ನಾನು ಯಾವ ಕಾರಣಕ್ಕಾಗಿ ಪ್ರವೇಶ ಮಾಡ್ತಾ ಇದ್ದೀನಿ ವಿತೌಟ್ ವಾರೆಂಟ್ ಅನ್ನೋದನ್ನು ತನ್ನ ಸ್ಟೇಷನ್ ಹೌಸ್ ಡೈರಿಯಲ್ಲಿ ಎಂಟ್ರಿ ಮಾಡಬೇಕು. ನಾನು ಈಗ ಪ್ರವೇಶ ಮಾಡಲಿಲ್ಲ ಅಂದರೆ ಆರೋಪಿ ತಪ್ಪಿಸ್ಕೊಂಡು ಹೋಗಿಬಿಡಬಹುದು, ದೊಡ್ಡ ಅನಾಹುತ ನಡೆಯಬಹುದು, ಕಾಗ್ನೈಸಬಲ್ ಅಫೆನ್ಸ್ ನಡೀಬಹುದು, ಅಂದರೆ ಕೊಲೆ ಸುಲಿಗೆಗಳು ನಡೆದು ಬಿಡಬಹುದು. ಅದನ್ನು ತಡೆಯೋದಕ್ಕಾಗಿ ವಾರೆಂಟ್ ಇಲ್ಲದೆ ಹೋಗೋದಕ್ಕೆ ಕಾನೂನು ಪೊಲೀಸ್ ಅಧಿಕಾರಿಗೆ ಅವಕಾಶ ಕೊಟ್ಟಿದೆ. ಪಾಂಡವಪುರದಲ್ಲಿ ಈ ಪೊಲೀಸ್ ಅಧಿಕಾರಿಗಳು ಅತಿಕ್ರಮ ಪ್ರವೇಶ ಮಾಡಿದ್ದಾರೆ, ವಾರೆಂಟ್ ಇಲ್ಲದೆ ಯಾವ ಆಧಾರದ ಮೇಲೆ ಹೋದರು? ಅವರು ಪ್ರವೇಶ ಮಾಡಿದ ಮೇಲೆ ಅವರು ಯಾರನ್ನು ಅರೆಸ್ಟ್ ಮಾಡಿದ್ದಾರೆ, ಏನನ್ನು ಸೀಜ್ ಮಾಡಿದ್ದಾರೆ, ಯಾವ ಅಕ್ರಮ ಚಟುವಟಿಕೆಯನ್ನು ಅಥವಾ ಯಾವ ಗಲಭೆಯನ್ನು ನಿಯಂತ್ರಣ ಮಾಡಿದ್ದಾರೆ? ಒಂದೇ ಉದ್ದೇಶಕ್ಕೆ ಹೋಗಿದ್ದು ಕೆಲವು ಸಮುದಾಯದವರನ್ನು ಓಲೈಕೆ ಮಾಡೋದಕ್ಕೆ. ರಾಷ್ಟ್ರಪ್ರೇಮಿ ಸಂಘಟನೆ, ಒಂದು ಸಂಘಟನೆಗೆ ಒಂದು ಕಾರ್ಯಾಲಯದಲ್ಲಿ ಯಾವ ದೇವರ ಫೋಟೋ ಇರೋದಿಲ್ಲ, ಯಾವ ವ್ಯಕ್ತಿಗಳ ಫೋಟೋ ಇರೋದಿಲ್ಲ, ಕೇವಲ ಭಾರತ ಮಾತೆಯೇ ಅವರಿಗೆ ಎಲ್ಲವೂ, ಭಾರತ ಮಾತೆಯೇ ಸರ್ವಸ್ವ ಅಂತ ಹೇಳಿ ರಾಷ್ಟ್ರದ ಅಭ್ಯುದಯಕ್ಕಾಗಿ ತನ್ನನ್ನೇ ತಾನು ಸಮರ್ಪಣೆ ಮಾಡಿಕೊಂಡಂತಹ RSS ಕಾರ್ಯಾಲಯಕ್ಕೆ ಪೊಲೀಸ್ ಅಧಿಕಾರಿಗಳು ಯಾವ ಧೈರ್ಯದ ಮೇಲೆ ಪ್ರವೇಶವನ್ನು ಮಾಡಿದರು? ಇದರ ಹಿಂದಿರೋದು ಒಂದೇ ಉದ್ದೇಶ, RSSಗೆ ಮಸಿ ಬಳಿಯುವ ಮೂಲಕ ಷಡ್ಯಂತ್ರ ಮಾಡುವಂತಹ ಒಂದು ಷಡ್ಯಂತ್ರದ ಭಾಗ. ಎರಡನೇದು, ಕೆಲವೊಬ್ಬರನ್ನು ಸಂತುಷ್ಟಗೊಳಿಸುವಂತಹ ತುಷ್ಟೀಕರಣ. ಹಾಗಾಗಿ ಒಳಗೆ ಹೋದ ಮೇಲೆ ಅನುಚಿತವಾಗಿ ಪೊಲೀಸ್ ಅಧಿಕಾರಿಗಳು ವರ್ತನೆ ಮಾಡಿದ್ದಾರೆ, ಸ್ವಯಂ ಸೇವಕರ ಜೊತೆಗೆ ಅತ್ಯಂತ ಅನಾಗರಿಕವಾಗಿ ಪೊಲೀಸರು ವರ್ತನೆ ಮಾಡಿದ್ದಾರೆ. ಭಾರತೀಯ ಜನತಾ ಪಕ್ಷ ಪೊಲೀಸರ ಈ ನಡವಳಿಕೆಯನ್ನು ಉಗ್ರವಾಗಿ ಖಂಡಿಸುತ್ತೆ. ಆ DYSPಯನ್ನು ತಕ್ಷಣಕ್ಕೆ ಅಮಾನತು ಮಾಡಬೇಕು, ಇದರ ಮೇಲೆ ತನಿಖಾ ಸಮಿತಿಯನ್ನು ಕೂಡಲೇ ರಚನೆ ಮಾಡಬೇಕು. ಅಲ್ಲಿಗೆ ಹೋಗಲಿಕ್ಕೆ ಹೇಳಿದವರು ಯಾರು, ಇವರಿಗೆ ಮಾಹಿತಿ ಬಂದಿದ್ದೇನು, ಅಲ್ಲಿ ಹೋದ ಮೇಲೆ ಕಂಡು ಬಂದಂತಹ ಸ್ಥಿತಿಗತಿ ಏನು, ತಕ್ಷಣಕ್ಕೆ ಒಂದು ತನಿಖಾ ಸಮಿತಿಯನ್ನು ರಚನೆ ಮಾಡಬೇಕು ಅಂತ ಹೇಳಿ
ನಾನು ಈ ಸರ್ಕಾರವನ್ನು ಒತ್ತಾಯ ಮಾಡ್ತಾನೆ, ಡಿವೈಎಸ್ಪಿಯನ್ನು ಕೂಡಲೇ ಸಸ್ಪೆಂಡ್ ಮಾಡಬೇಕು ಅಂತ ಹೇಳಿ ಈ ಸರ್ಕಾರವನ್ನು ಆಗ್ರಹಿಸ್ತಾನೆ. ಇದು ಮಾನವ ಹಕ್ಕುಗಳ ಸ್ಪಷ್ಟವಾದಂತಹ ಉಲ್ಲಂಘನೆ. ಯಾವುದೇ ಅಪರಾಧಿಯಲ್ಲದ ವ್ಯಕ್ತಿಯನ್ನು ಅಪರಾಧಿಗಿಂತ ಕೀಳಾಗಿ ನಡೆಸಿಕೊಂಡಿದ್ದು ಕರ್ನಾಟಕದಲ್ಲಿ ಅರಾಜಕತೆ ಯಾವ ರೀತಿ ತಲೆ ಎತ್ತತಾ ಇದೆ ಅನ್ನೋದಕ್ಕೆ ಇದು ಸ್ಪಷ್ಟವಾದಂತಹ ನಿದರ್ಶನ ಆಗಿದೆ. ಸೊ ಸಿದ್ದರಾಮಯ್ಯನವರ ಸರ್ಕಾರದ ಪಾಪದ ಕೊಡ ತುಂಬಿದೆ. ಇದು ಯಾವುದೇ ಕ್ಷಣದಲ್ಲಿಯೂ ಕೂಡ ಈ ತುಂಬಿರುವ ಪಾಪದ ಕೊಡವನ್ನು ಈ ಜನ ತುಳುಕಿಸ್ತಾರೆ ಅನ್ನುವಂತಹ ಎಚ್ಚರಿಕೆಯನ್ನು ಸರ್ಕಾರಕ್ಕೆ ಕೊಡ್ತಾ ಇದ್ದಾರೆ. ಕೇಂದ್ರ ಮಾನವ ಹಕ್ಕುಗಳ ಆಯೋಗ ಇದರ ಕಾಗ್ನೈಸೆನ್ಸನ್ನು ತೆಗೆದುಕೊಳ್ಳಬೇಕು ಅಂತ ಹೇಳಿ ನಾನು ಮನವಿಯನ್ನು ಮಾಡ್ತಾನೆ. ಸರ್ಕಾರ ತಕ್ಷಣಕ್ಕೆ ಡಿವೈಎಸ್ಪಿಯನ್ನು ಸಸ್ಪೆಂಡ್ ಮಾಡೋದ್ರ ಮೂಲಕ ನಾನು ಇಂತಹ ಘಟನೆಗಳಿಗೆ ಬೆಂಬಲಿಸೋದಿಲ್ಲ ಅಂತ ಹೇಳಿ ತೋರಿಸೋದಕ್ಕಾಗಿ ತನಿಖಾ ಸಮಿತಿಯನ್ನು ನೇಮಿಸಬೇಕು ಅಂತ ಹೇಳಿ ಸರ್ಕಾರಕ್ಕೆ ಆಗ್ರಹವನ್ನು ಮಾಡ್ತಾನೆ. ಯಾವಾಗ ಒಬ್ಬ ವ್ಯಕ್ತಿ ಕಾನೂನಿನ ಮೇಲೆ ವಿಶ್ವಾಸವನ್ನು ಕಳೆದುಕೊಳ್ತಾನೆ ಅಂದರೆ ಕಾನೂನನ್ನು ಎತ್ತಿ ಹಿಡಿಯುವಲ್ಲಿ ವ್ಯವಸ್ಥೆ ವಿಫಲವಾದಾಗ. ಈ ಹಿಂದೆ ಬಹಿರಂಗವಾಗಿ ಹೇಳಿಕೆ ಕೊಟ್ಟರು, ತಾಕತ್ತಿದ್ರೆ ಬನ್ನಿ ಅಂತ. ಈ ಸರ್ಕಾರ ಜೀವಂತವಾಗಿದ್ದರೆ ಆ ಥರ ಏನು ಪ್ರಚೋದನಾತ್ಮಕ ಹೇಳಿಕೆಯನ್ನು ಕೊಡ್ತಾರೆ, ತಕ್ಷಣ ಕಾನೂನು ಕ್ರಮ ಜರುಗಿಸಬೇಕಿತ್ತು. ಆವಾಗ ಬಲಿಪಶುವಲ್ಲಿ ಅಥವಾ ಒಂದು ಸಮುದಾಯದಲ್ಲಿ ಈ ಪೊಲೀಸ್ ವ್ಯವಸ್ಥೆಯ ಬಗ್ಗೆ ನಂಬಿಕೆ ಹುಟ್ಟತ್ತೆ. ಇಲ್ಲ, ಅವನು ಕಾನೂನಿಗೆ ಸಂವಿಧಾನಕ್ಕೆ ವಿರೋಧವಾಗಿ ಮಾತನಾಡದ, ಅವನಿಗೆ ಕಾನೂನು ತನ್ನ ಬಲೆಯನ್ನು ಬೀಸಿದೆ, ಕಾನೂನಿನ ಕುಣಿಕೆ ಪ್ರಬಲವಾಗಿದೆ, ನನ್ನ ರಕ್ಷಣೆಗೆ ಇದೆ ಅಂತ ಹೇಳಿ ಅವನಿಗೆ ಅನಿಸತ್ತೆ. ಯಾರೋ ಬಂದು ಲೂಟಿ ಮಾಡ್ತಾ ಇದ್ದಾನೆ, ನಾನು ಪೊಲೀಸರಿಗೆ ಯಾರೋ ಬಂದು ನನ್ನ ಮೇಲೆ ಹಲ್ಲೆ ಬೆದರಿಕೆಯನ್ನು ಒಡ್ತಾ ಇದ್ದಾನೆ, ನಾನು ಪೊಲೀಸರಿಗೆ ಆಕ್ರಂದನದಿಂದ ಕರೀತಾ ಇದ್ದೀನಿ, ಪೊಲೀಸರು ಬರಲಿಲ್ಲ ಅಂದಾಗ ಏನಾಗತ್ತೆ? ಕಾನೂನವಾಗಿ ಹೇಳುತ್ತೆ, ನಿನ್ನ ರಕ್ಷಣೆಯನ್ನು ನೀನು ಮಾಡಿಕೊಂಡ್ರೆ ಅದು ಅಪರಾಧ ಅಲ್ಲ ಅಂತ. ಸೆಲ್ಫ್ ಡಿಫೆನ್ಸಲ್ಲಿ ರಕ್ಷಣೆಯನ್ನು ಕೊಡತ್ತೆ ಕಾನೂನೇ. ಇವತ್ತು ಕರ್ನಾಟಕದ ಜನತೆ ಸೆಲ್ಫ್ ಡಿಫೆನ್ಸ್ಗೆ ಹೋಗ್ತಾ ಇದ್ದಾರೆ. ಯಾಕೆ ಅಂದರೆ ಸೋಷಿಯಲ್ ಡಿಫೆನ್ಸ್, ಗೌರ್ನಮೆಂಟ್ ಡಿಫೆನ್ಸಲ್ಲಿ ಇವರು ನಂಬಿಕೆಯನ್ನು ಕಳ್ಕೊಳ್ತಾ ಇದ್ದಾರೆ. ಹಾಗಾಗಿ ಇಂತಹ ವಾತಾವರಣ ಹುಟ್ಟೋದಕ್ಕೆ ಸರ್ಕಾರದ ವೈಫಲ್ಯ ನೇರವಾಗಿ ಕಾರಣ ಆಗಿದೆ. ಸೆಲ್ಫ್ ಡಿಫೆನ್ಸ್ ಅಪರಾಧ ಅಲ್ಲ.